ಬೆನ್ ಮುಳ ಮುರಿದು ಮೂಲೆಯಲ್ಲಿ ಕೂರಿಸ್ರು. ಸಿಹಿ ಕೊಡ್ದು ಮೂಲೆಯಲ್ಲಿ ಕೂರಿಸ್ತೀರೇನೋ? ಏ ವಾಚ್ ಹುಷಾರು ಸರ್, ಹೋಗ್ರ. ಅವ್ನ ಕೈ ಎತ್ತಷ್ಟು ಲೇಟ್ ಬಿದ್ದಿರ್ಬೇಕು. ಏನೋ ಆಯ್ತಣ್ಣ, ಎಷ್ಟು ಈಸಿಯಾಗಿ ಹೇಳ್ತೀಯೋ. ಅವ್ನ ಬದ್ಲು ನೀನೇ ಬರ್ಬೋದಲ್ವೇನೋ? ಹಾ ಬರ್ತೀವಿ, ಟೈಮ್ ಬಂದಾಗ ನಾನೇ ಬರ್ತೀನಿ. ಏಯ್ ಹೋಗ. ವರ್ಷ ಪೂರ್ತಿ ಮೈಸೂರು ಟಗರು ಪಂದ್ಯದಲ್ಲಿ ಒಂದೇ ಹೊಡೆತಕ್ಕೆ ಬಿದ್ದಾಗ ಬೀಳ್ತಿದ್ರಲ್ರ ಎಲ್ರು. ಇವ್ನು ಹಾಗೇನ್ ಬಿದ್ದೋಗಲ್ಲ, ನೀನ್ ಆಡು, ನೀನ್ ಹೋಗ. ಅಯ್ಯೋ ದೇವ್ರೆ, ಇವ್ನ ಎದ್ರು ಸ್ಪೆಷಲ್ ಏನು ಸೀನಾ? ಅವನು ಇವನು ಯಾಕೆ ನೀನೇ ಬಂದ್ಬಿಡು. ಇನ್ನೂ ಅಪ್ಪ ಇದಾನಿಲ್ಲಿ, ಹಾಗೆ ಯಾಕೆ ನೋಡ್ತಿದ್ಯಾ? ಹೋಗೋ. ಕೂರಿಸ್ಬೇಕು ಅಂತ ನೀನೇ ಕೂತ್ಕೊಂಡಿದ್ಯಲ್ಲೋ. ಇಲ್ಲ ಅಂದ್ರೆ ನಿಮ್ನನ್ನ ಸುಮ್ನೆ ಬಿಡ್ತೀರಾ ದೇವ್ರು? ತುಂಬಾ ತಲೆ ಇದೆ ಕಣೋ ನಿನ್ಗೆ, ನಿಮ್ಗಿಂತ ದೇವ್ರು. ಪುರಾಣಕ್ಕೆ ಪ್ರಾಣ ತುಂಬಿ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರಿ. ನಾನೇನ್ರಿ ತೋರಿಸ್ದೆ? ಸ್ನೇಹದಲ್ಲಿ ಕರ್ಣ, ಬುದ್ಧಿವಂತಿಕೆಯಲ್ಲಿ ಕೃಷ್ಣ, ಪರಾಕ್ರಮದಲ್ಲಿ ಪರಶುರಾಮ, ನಿಮ್ಸದಲ್ಲೇ 10 ಅವತಾರನ ತೋರಿಸಿದ್ರಿ. ನಿಮಗೆ ನೀವೇ ಸಾಟಿ, ನಿಮ್ಗೆ ಯಾರು ಇಲ್ಲ ಪೈಪೋಟಿ. ಇಲ್ಲೋಡಿ ಪೂಜಾರಿ ಅವ್ರೆ, ಆಡಿಯೋ ಫಂಕ್ಷನ್ ಅಲ್ಲಿ ಹೀರೋಗಳಿಗೆ ಹೋಗ್ಲಿದಂಗ್ ಹೋಗ್ಬಿಡಿ. ನೀ ಹೋಗಿ ದೇವ್ರ ಪೂಜೆ ಮಾಡಿ, ನಾನು ಈ ದೇವ್ಗಳನ್ನ ನೋಡ್ಕೊತೀನಿ. ಏನೋ ಲಿಕ್ಕರ್, ಈಗ ಹೇಗ ಅನಿಸ್ತಾ ಇದೆ? ಫಾರ್ಮಸಿ ಇದ್ದಲ್ಲಿ ಚೆನ್ನಾಗಿರ್ತೈತೆ ಅನ್ಸ್ತಿತ್ತು ಸರ್. ಮತ್ತೆ ಈ ತರದ ವೇಷ ಹಾಕ್ತೀಯಾ? ವೇಷ ಹಾಕ್ಬೇಕು ಅಂದ್ರೆ ದೇಹ ಹಾಳಾಡ್ಬೇಕಲ್ಲ ಸರ್. ಪೈನ್ ಅಲ್ಲೂ ಕೂಡ ಪಂಚ್ ಹೊಡಿತಾ ಇದೆಯಲ್ಲ ಸಿನಿಮಾ. ಸರಿ, ಮೂಳೆ ಸರಿ ಹೋಯ್ತು ಅಂತ ಮತ್ತೆ ವೇಷ ಹಾಕ್ದೆ ಅಂತ ಅನ್ಕೋ, ಪಿಕ್ನಿಕ್ ಕರ್ಕೊಂಡೋಗ್ ಬಿಟ್ ಬಂದ್ಬಿಡ್ತೀನಿ. ಪಿಕ್ನಿಕ್? ಪಿಕ್ನಿಕ್ ಅಂದ್ರೆ ಫಾರಿನ್ ಟೂರ್ ಅಲ್ಲ ಕಣಲೇ, ಫಾರೆಸ್ಟ್ ಟೂರ್ ಎನ್ಕೌಂಟರ್. ಅದೇನ್ ಸರ್, ಅವ್ರನ್ನ ಬಿಟ್ಬಿಡ್ರಿ. ನಮ್ ಟಾರ್ಗೆಟ್ ಈ ಬೇನಾಮಿಗಳಲ್ಲ ಕಣೋ, ಸುನಾಮಿ. ಈತ ನಮ್ಮ ಟೂರ್ ಕೋಆರ್ಡಿನೇಟರ್, ಇಲ್ಲಿ ನಿಮಗೆ ಬೇಕಾದನ್ನೆಲ್ಲ ಅರೇಂಜ್ ಮಾಡ್ತಾರೆ ನೋಡು. ಇವರೆಲ್ಲ ನನ್ನ ಪವರ್ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡಿರೋ ಆಫೀಸರ್ಸ್. ಈ 1 ವೀಕ್ ಇವ್ರೇನ್ ಕೇಳಿದ್ರು ಇಲ್ಲ ಅನ್ಬೇಡ. ಓಕೆ ಓಕೆ ಸರ್. ಹಲೋ ದುರ್ಗಣ್ಣ, ಆ ಹೊಸದಾಗಿ ಬಂದಿರೋ CI ನಮ್ ಲಿಕ್ಕರ್ ಶಾಪ್ನೆಲ್ಲ ಮುಚ್ಚಿಸ್ಬಿಟ್ಟಣ. ನಮ್ ಶಾಪ್ಗಳನ್ನ ಕ್ಲೋಸ್ ಮಾಡ್ತಾ? ನಿಜ ಅಣ್ಣ, ನನ್ನ ನಮ್ಮವ್ರನ್ನೆಲ್ಲ ಒಳಗಡೆ ಹಾಕಿ ರುಬ್ಬಿದಾನಣ್ಣ. ಚುಪ್. ಇವಾಗ ಅಣ್ಣ ಹ್ಯಾಪಿ ಆಗಿದ್ದಾರೆ, ಈ ವಿಷಯ ಗೊತ್ತಾದ್ರೆ ಟೆನ್ಷನ್ ಆಗ್ತಾರೆ. ನೀನ್ ಹೋಗಿ ಫಿರಂಗಿನ್ ಸಿಗು. ಫಿರಂಗಿನ? ಪೋಸ್ಟ್ ಪೇಡ್ ಕಾರ್ಡ್ ಇದೆ ಅಂತ ನನಗೆ ಫೋನ್ ಮಾಡಿ ಬೆಟ್ಟಿಂಗ್ ಆಡಿ ದುಡ್ಡು ಲಪ್ಟಾಯಿಸಿ ನನಗೆ ಮೋಸ ಮಾಡಿದ್ರೆ ಸುಮ್ಮನೆ ಇರ್ತೀನಿ ಅನ್ಕೊಂಡಿರೋ? ಬ್ಲಡ್ ಕುಡಿತೀನಲ್ಲ. ಇವನ್ ಹೆಂಡತಿಗೆ ಫೋನ್ ಮಾಡಿ ಪೇಮೆಂಟ್ 5 ಲಕ್ಷ, ಪೆನಾಲ್ಟಿ 2 ಲಕ್ಷ, ಟೋಟಲ್ 7 ಲಕ್ಷ ನಾಳೆಗೆಲ್ಲ ತರದೆ ಹೋದ್ರೆ 1 ಗಂಟೆಗೆ ಒಂದ್ಸಲ ಒಂದೊಂದ್ ಪಾರ್ಟ್ ನ ಪಾರ್ಸಲ್ ಮಾಡ್ತೀವಿ ಅಂತ ಹೇಳಿ ಓಡೋಡ್ ಬರ್ತಾಳೆ. ಕರ್ಕೊಂಡೋಗೆ ಸೀನು. ಇದು ಕಣ ವ್ಯಾಪಾರ ಮಾಡೋ ಪದ್ಧತಿ. ವ್ಯಾಪಾರ ಕ್ಲಾಸ್ ಮಾಡಿದಕ್ಕೆ ಬ್ರದರ್ಸ್ ನಿನ್ನ ಉಳಿಸಲ್ಲ ಕಣ. ದುರ್ಗಣ ಏನನ್ನು ಎಷ್ಟು ಸಲ ಹೇಳಿ ಅಣ್ಣ, ಫಿರಂಗಿನ್ ಭೇಟಿ ಮಾಡು ಅಂದ್ರು. ಅದು ಕಣ, ಆ ಫ್ಯಾಮಿಲಿಗೆ ನನ್ ಮೇಲೆ ಇರೋ ರೆಸ್ಪೆಕ್ಟ್. ಸರಿ ಅಣ್ಣ, ಮೊದ್ಲು ಆ ಶಾಪ್ಗಳ ಕೆಲಸ ನೋಡು. ಈ ಫೈನಲ್ಸ್ ಮುಗ್ದೋಗ್ಲಿ, ಆ ಶಾಪ್ ವಿಷಯ, ಆ CI ವಿಷಯ ನಾನ್ ನೋಡ್ಕೋತೀನಿ ಕಣ. ಲೇ ಗೋವಿಂದ ಸರ್, ಅಡುಗೆ ಸಾಮಾನ್ ಎಲ್ಲ ಸರಿಯಾಗಿ ಇಟ್ಟಿದ್ಯಾ? ಇಟ್ಟಿದ್ದೀನಿ ಸರ್. ಲೇ ರಾಮಸ್ವಾಮಿ, ನಾನು ಹೇಳಿದ್ದೀನಲ್ಲ ಇಟ್ಟಿದ್ಯಾ ತಾನೆ? ಇಟ್ಟಿದ್ದೀನಿ ಸರ್. ಅದ್ಯಾಕೋ ಅನ್ಸ ಇದ್ಯಾ, ಚೆಕ್ ಮಾಡೋದ್ ಬಡ್ವಾ? ಎಷ್ಟು ನೋಡ್ಕೊಳ್ಳಿ ಸರ್, ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ. ಫಿಶ್ ಓಕೆ, ನಮಸ್ಕಾರ ಸರ್. ಮದ್ವೆ ಊಟಕ್ಕೆ ಫುಡ್ ಮೆಟೀರಿಯಲ್ ಸಪ್ಲೈ ಮಾಡುತ್ತಾರೆ ಏನ್ ರೈ? ಇದೆಲ್ಲ ಹೇಗೆ ಮಾಮೂಲಿ ಸರ್, ಇದೆಲ್ಲ ನಮ್ಗೆ ತಿಂಗಳು ತಿಂಗಳು ಮಾಮೂಲಿ. ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾನಂತೆ? ಅಯ್ಯೋ ದೇವ್ರೆ, ನಮ್ಮ ಮಟನ್ ತಿಂದು ಮಲೇರಿಯಾ ಬಂದಿದೆ ಅಂತ. ಮೀನ್ ತಿಂದು ಕೈ ಬಿದ್ದೋಯ್ತು ಅಂತ. ಸೋರೆಕಾಯಿ ತಿಂದು ಪೋಲಿಯೋ ಬಂತು ಅಂತ ಹುಚ್ಚಕೈ ಸಾಕಿ ಒಳಗಡೆ ಆಗ್ತಿರೋ ಸರ್. ಸುಮ್ನೆ ಏನ ಬೈಕ್ ಬಂದಾಗ ಮಾತಾಡ್ತಾನೆ? ಇದೆಲ್ಲ ಅವ್ರ ಅಭಿಮಾನ ಸರ್. ಸುಳ್ಳು ಸರ್. ಸಿ ಅವರೇ, ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ? ನನಗೆ ಏನ್ ಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಷ್ಟು ದಿನ ನೀವೆಲ್ಲರೂ SI ಕೊಟ್ಟಿರೋ ವಸ್ತುಗಳ ಲಿಸ್ಟು, ಅದ್ರ ಬಿಲ್ಸ್ ಮತ್ತೆ ಇಂಟ್ರೆಸ್ಟ್ ಎಲ್ಲ ಕೊಟ್ಬಿಟ್ರೆ ಎಲ್ಲ ಕಟ್ತೀನಿ. ಅವ್ರ ಬಿಲ್ ನೀವ್ ಯಾಕೆ ಕಟ್ತೀರಿ ಸರ್? ನಾನು ಯಾಕೋ ಕಟ್ತೀನಿ, ಅವ್ರ ಪ್ರಾವಿಡೆಂಟ್ ಫಂಡ್ ಅಲ್ಲೇ ಕಟ್ ಮಾಡ್ತೀನಿ. ಕೇಳೋನು ಯಾರು ಇಲ್ಲ ಅಂತ ಹೇಳಿ ದೋಚ್ಕೊಳ್ತಿರೋದು ಅಭ್ಯಾಸ ಆಗೋಗಿದೆ. ಇನ್ನೊಂದ್ಸಲ ಈ ತರದ ಕಂಪ್ಲೇಂಟ್ ನನ್ನ ಹತ್ರ ಬಂದ್ರೆ ಮುದುಕ ಅನ್ನೋದು ನೋಡದೆ ಮಾವಿಟ್ ಪ್ಲೇಸ್ ಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳು ಪ್ರಭಾ. ದಕ್ಷಿಣ ಮೂರ್ತಿ ಅವರೇ ಸಾರಿ. ಆಯ್ತು ಆಯ್ತು, ಕೇಳಿಸ್ತು ಬಿಡು. ಯಾವತ್ತೂ ಇಲ್ದಿರ ಇವತ್ ಯಾಕೆ ಸರ್ ದುಡ್ಡು? ಬೇಡ ಸರ್. ಕೊಟ್ಟಾಗ ತಗೊಳ್ಳಲ್ಲ, ಮತ್ತೆ ಇಂಟ್ರೆಸ್ಟ್ ಯಾರು ಕಟ್ತಾರೆ? ತಗೊಳ್ಳ ಅಕ್ಕ. ಅಕ್ಕ ನನ್ ಕೊಡಕ ಅಕ್ಕ, ನನಗೆ ಎಲ್ಲರಿಗೂ ಕೊಡ್ತೀನಿ. ಸರ್ ಹಾಗೆ ನೋಡ್ತಿದ್ದೀರಾ? ಆ ಹುಡುಗಿ. ಯಾವ ಹುಡುಗಿ? ಸ್ವೀಟ್ ಹಂಚ್ತಾ ಇದ್ದಾಳಲ್ವೋ. ಓ, ಆ ಹುಡುಗಿನ? ಹೇಗಿದ್ದಾಳೆ? ಚೆನ್ನಾಗೇ ಇದ್ದಾಳೆ. ಚೆನ್ನಾಗಿಲ್ಲ ಕಣೋ, ಅದ್ಭುತವಾಗಿದ್ದಾಳೆ. ಅಂತ ಅದ್ಭುತ ಏನಿದೆ ಸರ್? ಅಂತದೇನಿದೆ ಅಂದ್ರೆ ಕಲರ್ ಜೊತೆ ಕ್ಯಾರೆಕ್ಟರ್ ಕೂಡ ಇದೆ, ವೆರಿ ರೇರ್ ಕ್ವಾಲಿಟಿ. ಆ ಹುಡುಗಿ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತು ಸರ್? ಇಂತ ಹೀಟಲ್ಲೂ ಕೂಡ ಸ್ವೀಟ್ ಹಂಚ್ತಾ ಇದ್ದಾಳೆ ಅಂದ್ರೆ ಸಾಕಾಗಿಲ್ವಾ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ಕೆ? ಅಂದ್ರೆ ಇವಾಗ ಏನಂತೀರಿ ಸರ್? ಏನಿಲ್ಲ ಕಣೋ, ಲೈಫ್ ಎಲ್ಲ ಕೇಡಿಗಳ ಜೊತೆನೆ ಹೊಡೆದಾಡೋದಾಯ್ತು. ನಮಗೂ ಕೂಡ ಏಜ್ ಆಗ್ತಾ ಇದೆ, ಯಾರನ್ನಾದ್ರೂ ನೋಡ್ಕೋಬೇಕಲ್ವಾ? ಅಂದ್ರೆ ಆ ಹುಡುಗಿನ? ಅದೇ ಅಲ್ವೇನೋ. ಮತ್ತೆ ಇವಾಗಲೇ ಸೆಟ್ ಮಾಡ್ಬಿಡ್ತೀನಿ. ನಿನಗೆ ನಿನ್ CA ದೊಡ್ಡವರು, ಅವಳಿಗೆ ಇಷ್ಟ ಆಗ್ಬಾರ್ದಾ? ಇಷ್ಟ ಆಗ್ದಲ್ಲ ಅನ್ನೋದಕ್ಕೆ ಏನಿದೆ ಸರ್?
ಆ ಹುಡುಗಿಗೆ ಕಲರ್ ಕ್ಯಾರೆಕ್ಟರ್ ಇದ್ರೆ ನಿಮ್ಗೆ ಗ್ಲಾಮರ್ ಜೊತೆ ಗಟ್ಸಿದೆ ಅಷ್ಟೇ ಅಂತ. ಅಷ್ಟೇ ಸರ್. ಸರಿ ನೋಡಿ ಸರೋಜಾ, ಸರೋಜಾ, ಸರೋಜಾ ನಿನ್ನೆ ಸರೋಜಾ ಪ್ಲೀಸ್. ಏನೇನ್ ಪ್ರಾಬ್ಲಮ್? ಹಾರ್ಟ್ ಪ್ರಾಬ್ಲಮ್, ಅದು ನಿನ್ನ ಕೊಟ್ಟು 6 ತಿಂಗಳಿಂದ ಹಿಂದೆ ಬಿದ್ದಿದ್ದೀನಿ. ನೀನೇನೋ ಇರಿಟೇಟ್ ಆಗ್ತಿದ್ಯಾ? ಅದೇ ಡಿಪ್ರೆಷನ್ಗೆ 5-6 ಸತಿ ಸೂಸೈಡ್ ಕೂಡ ಅಟೆಂಡ್ ಮಾಡಿದೆ. ಪ್ರೊಫೆಷನ್ ಡಾಕ್ಟರ್ ಲೊಕೇಶನ್ ಹಾಸ್ಪಿಟಲ್ ಆಗಿರೋದ್ರಿಂದ ಅದರಲ್ಲೂ ಫೇಲ್ ಆದೆ. ದಯವಿಟ್ಟು ಈಗಾದ್ರೂ ನನ್ನ ಲವ್ ಅರ್ಥ ಮಾಡ್ತಾ. ಡಾಕ್ಟರ್ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಮಗೆ ಹೇಗೂ ಕನೆಕ್ಟ್ ಆಗ್ತಾಳೆ? ನೋಡಮ್ಮ ಡಾಕ್ಟರ್ ಚಕ್ರವರ್ತಿ, ಈ ಡಾಕ್ಟರ್ ಅಂದ್ರೆ ಆಕ್ಟರ್ ಅಂದ್ರೆ ನನ್ಗೆ ಅಲರ್ಜಿ. ಸರ್, ಇತ್ತೀಚೆಗೆ ಹುಡುಗಿರಿಗೆ ಪೊಲೀಸ್ ಅಂದ್ರೆ ಹುಚ್ಚು ಸರ್. ಇನ್ನು ಪೊಲೀಸ್ ಪೋಸ್ಟ್ಮನ್ ಅಂದ್ರೆ ನನ್ಗೆ ಹೆಸರು ಕೇಳ್ತಿದ್ರೇನೆ ವಾಂತಿ ಬರುತ್ತೆ. ಜೊತೆಗೆ ನಂದೇ ಅದ ಆಸೆ ಗುರಿ ಇದೆ, ಅನವಶ್ಯಕವಾಗಿ ನನ್ ಮೇಲೆ ಆಸೆ ಇಟ್ಕೊಳ್ಬೇಕು. ಸರೋಜಾ, ಸರೋಜಾ, ಆ ಹುಡುಗಿ ಹೇಳಿದ್ನ ಕೇಳಿಸ್ಕೊಂಡ ಪ್ರಭಾ. ಪೊಲೀಸ್ ಅಂದ್ರೆ ವ್ಯಾಂತೆ. ಏನಂತೆ? ಏನಿಲ್ಲ, ಇಷ್ಟ ಆದ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ನರ್ಕ ಮಾಮೂಲಿ ಆಗಿರಲ್ಲ. ಹೀಗೆ ನನ್ ಫ್ರೆಂಡ್ ಒಬ್ಬ ಅಲ್ಲಿ ಅವಲ್ಲಿ ಫೇಲ್ ಆಗಿ ಸೀಲಿಂಗ್ ಫ್ಯಾನ್ ಗೆ ಲುಂಗಿಯಿಂದ ನೇಣ ಹಾಕೊಂಡು ಸತೋದ. ಇವ್ರ ಫ್ರೆಂಡ್ ಅಂದ್ರೆ ಅವ್ನ್ ಹೇಗಿರ್ತಾನೆ ಅಂತ ಗೊತ್ತಾಗ್ತಿದೆ ನಮಗೆ. ಆ ಪರಿಸ್ಥಿತಿ ಬರಲ್ಲ ಅಂತ ಹೇಳಿ ಪ್ರಭಾ. ಎನ್ಕೌಂಟರ್ ಮಾಡಿದಷ್ಟು ಸುಲಭ ಅಲ್ಲ ಹುಡುಗಿರನ್ನ ಬೀಳಿಸೋದು ಅಂತ ಹೇಳು ಪ್ರಭಾ. ಆ ಹುಡುಗಿನ ಬಂದು ಐ ಲವ್ ಯು ಹೇಳುವಾಗ ಮಾಡ್ತೀನಿ ಅಂತ ಹೇಳು ಪ್ರಭಾ. ಇಂಪಾಸಿಬಲ್ ಅಂತ ಹೇಳು ಪ್ರಭಾ. ಅವ್ರ ಫ್ಯಾಮಿಲಿ ಎಲ್ಲ ಬಂದ್ ಕಾಲ್ ಹಿಡ್ಕೊಳ್ಳೋ ತರ ಮಾಡ್ತೀನಿ ಅಂತ ಹೇಳು ಪ್ರಭಾ. ಬಿ ಪಿ ಜಾಸ್ತಿ ಆಗಿ ಬೈಕ್ ಬಂದಂಗ್ ಮಾತಾಡ್ತಾ ಇದಾರೆ. ಹಾಗೇನಾದ್ರೂ ಆದ್ರೆ ತಲೆ ಬೋಡ್ಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತೀನಿ ಅಂತ ಹೇಳು ಪ್ರಭಾ. ಹಾಗಾದ್ರೆ ಬೋರ್ಡ್ ಹೊಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿರೋದು ಕೇಳು ಪ್ರಭಾ. ಒಂದ್ನಿಮಿಷ ಬನ್ನಿ ಸರ್, ಹೇಳ್ತೀನಿ. ನೀನು ಕೇಳ್ಕೊಂಡಿದ್ಯಾ? ಅದ್ ಬಿಟ್ಟಾಕಿ ಸರ್, ಆ ಮುದಿಯೊಂದ್ ಕೆಲಸ ಎಲ್ಲ ಚಾಲೆಂಜ್ ಹಾಕಿದಾನೆ. ಆದ್ರೆ ಪೊಲೀಸ್ ಅಂದ್ರೆ ಅಸಹ್ಯ ಅನ್ನೋ ಹುಡುಗಿನ ಹೆಂಗ್ ಸೆಟ್ ಮಾಡ್ತೀನಿ? ಸೆಟ್ ಮಾಡ್ಬೇಕು ಅಂದ್ರೆ ಸ್ಕೆಚ್ ಹಾಕ್ಬೇಕು. ಸ್ಕೆಚ್ ಹಾಕ್ಬೇಕು ಅಂದ್ರೆ ಮೊದ್ಲು ಹುಡುಗಿ ಡೀಟೇಲ್ಸ್ ಗೊತ್ತಾಗ್ಬೇಕು. ಐ ಆಮ್ ದಾನಯ್ಯ, ಡಾಟಾ ಬೇಸ್ ದಾನಯ್ಯ. ಶಂಕರ್, ಎನ್ಕೌಂಟರ್ ಶಂಕರ್. ಲೋಕಲ್, ನ್ಯಾಷನಲ್, ಹಿಸ್ಟಾರಿಕಲ್, ಮೈಥಾಲಜಿಕಲ್, ಕಾಂಟೆಂಪ್ರರಿ, ಕಾಂಟ್ರವರ್ಷಿಯಲ್ ಕ್ಯಾಟಗರಿ ಯಾವ್ದಾದ್ರು, ಆಲ್ ಡೇಟಾ ಅವೈಲಬಲ್. ಅಷ್ಟೇ ಅಲ್ಲ, ಪೊಲಿಟಿಕಲ್ ಲೀಡರ್ಸ್ ಫ್ಲಾಶ್ ಬ್ಯಾಕ್ ಇಂದ ಸಿನಿಮಾದವ್ರ ಸೀಕ್ರೆಟ್ ವರ್ಗು, ಕಾಮನ್ ಮ್ಯಾನ್ ಕಷ್ಟದಿಂದ ಸೂಪರ್ ಮ್ಯಾನ್ ಇಷ್ಟದ್ವರ್ಗು, ಸೆಲೆಬ್ರಿಟಿಗಳ ಅಭ್ಯಾಸದಿಂದ ಹಿಡಿದು ಲೆಜೆಂಡ್ಗಳ ತಪ್ಪಿನವರೆಗೂ ಎಲ್ಲ ಡೇಟಾ ನಿನ್ನ ಹತ್ರ ಸಿಗುತ್ತೆ. ಜನರಲ್ ಆಗಿ ಏನೇ ನಡೆದ್ರು ಜನರ ಹಿತದೃಷ್ಟಿ ಮೊಕದ್ದಮೆ ಹಾಕ್ತೀನಿ. ಇಂಟ್ರೆಸ್ಟ್ ಜನ ಅಲ್ಲ ದನ. ಎಲ್ಲೋ ಗಾಂಧಿನಗರದಲ್ಲಿ ಚಿಕನ್ ಮಾಡಿದ್ರು ಅಂತ ಅದರ ಸ್ಮೆಲ್ ನನ್ನ ವ್ರತ ಭಂಗವಾಯಿತು ಅಂತ ಕೇಸ್ ಹಾಕಿ 25,000 ಕಿತ್ಕೊಂಡೆ. ರಾತ್ರಿ ಟ್ರೈನ್ ಸೌಂಡ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಕೇಸ್ ಹಾಕಿ ಸೆಟಲ್ಮೆಂಟ್ ಕರೆದಿದ್ದೆ. ರೀಸೆಂಟ್ ಆಗಿ ಪಕ್ಕದ ಮನೆ ಶಾಡೋ ನಮ್ಮ ಮನೆ ಮೇಲೆ ಬಿತ್ತು ಅಂತ ಕೇಸ್ ಹಾಕಿ 100,000 ರೂಪಾಯಿ ಕಿತ್ಕೊಂಡೆ. ಅವ್ನ ಶಾಡೋ ಬಿದ್ದು ನಿನಗಿಲ್ಲ ಸು. ಶಾಡೋಯಿಂದ ನನಗೆ ಡಿ ವಿಟಮಿನ್ ಡಿಫಿಷಿಯನ್ಸಿ ನನ್ನ ಬಾಡಿಗೆ ಬಂತು ಅಂತ ಎಫಿಷಿಯನ್ಸಿ ಯೂಸ್ ಮಾಡಿದೆ. ಲಾ ಅಲ್ಲಿರೋ ಲೂಪ್ ಹೋಲ್ಸ್ ನನಗೆ ಫುಲ್ ಮೇಲ್ಸ್, ಅದಕ್ಕೆ ಡೇಟಾ ಬೇಸ್ ಸೋರ್ಸ್. ಇನ್ನು ನಿನ್ನ ಈ ಡೇಟಾ ನಿಲ್ಸಿ ಈ ಹುಡುಗಿ ಬಯೋ ಡೇಟಾ ನೋಡು. ಪೇಷನ್ಸ್ ಕಡಿಮೆ ಅನ್ಸುತ್ತೆ, ಕೆಲಸ ಜಾಸ್ತಿ. ಓಹೋ, ಈ ಹುಡುಗಿ ಹೆಸರು ಸರೋಜಾ. ಸರೋಜಾ ಸ್ವೀಟ್ಸ್ ಓನರ್ ಆಗಿರೋ ಆದಿಕೇಶವ ಡಾಟರ್. ಫಾದರ್ ಜೈಂಟು, ಫ್ಯಾಮಿಲಿ ಜೈಂಟು. ಚಿಕ್ಕಪ್ಪಂದ್ರೆ ಇಬ್ಬರು ವೀರಕೇಶವ, ಚನ್ನಕೇಶವ. ಒಂದು ಕಾಲದಲ್ಲಿ ಬರ್ಕೊಳ್ಳೋ.